ಶಾಸಕರು ಕಾಂಗ್ರೆಸ್ ಗೆ ಬರುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆನೇ ಸದ್ಯಕ್ಕೆ ಚರ್ಚೆ ನಡೆಯತಾ ಇದೆ ಪಕ್ಷದ ಅಧ್ಯಕ್ಷರಿಗೆ ಮಾಹಿತಿ ಇರಬಹುದು ಹೇಳಿದ್ದಾರೆ ಪಕ್ಷದ ಸಿದ್ಧಾಂತವನ್ನು ಒಪ್ಪಿ ಯಾರೇ ಬಂದರೂ ಕೂಡ ಸ್ವಾಗತ ಅಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆನ ಕೊಟ್ಟಿದ್ದಾರೆ ಬರೋರನ್ನ ಸ್ವಾಗತಿಸ್ತೀನಿ ಕಳಿಸ್ಕೊಡೋದಕ್ಕೆ ಕಷ್ಟ ಅಷ್ಟೇ ಸೋ ಹಾಗಾಗಿ ಬಂದ್ರೆ ಏನು ಕಷ್ಟ ಇಲ್ಲ ಯಾರೇ ಬಂದರೂ ಕೂಡ ಸ್ವಾಗತ ಅಂತ ಹೇಳಿದ್ದಾರೆ ಅನ್ಯ ಪಕ್ಷದ ಶಾಸಕರು ಕಾಂಗ್ರೆಸ್ ಬರ್ತಾರಲ್ಲ ತಲ್ವಾಸರ್ ಅಂತ ಅದಕ್ಕೆ ಹೇಳ್ತಾರೆ ಪಕ್ಷದ ಅಧ್ಯಕ್ಷರಿಗೆ ಮಾಹಿತಿ ಇರಬಹುದು ಹೇಳಿದ್ದಾರೆ ಯಾಕಂದ್ರೆ ಡಿಕೆ ಶಿವಕುಮಾರ್ ಅವರೇ ಹೇಳಿದ್ದಾರೆ ಬೇರೆ ಪಕ್ಷದಿಂದ ಬರೋದಕ್ಕೆ ಶಾಸಕರು ರೆಡಿ ಇದ್ದಾರೆ ಮೊನ್ನೆ ಕಾಂಗ್ರೆಸ್ ಪಕ್ಷದ ಆದ್ರೆ ಸಿಎಂ ಸಿದ್ದರಾಮಯ್ಯನವರು ಕೂಡ ಈ ಮಾತನ್ನ ಹೇಳಿದ್ರು ಶಾಸಕರು ಬರ್ತಾರೆ ಮಾಜಿ ಶಾಸಕರು ಬರ್ತಾರೆ ಹಿರಿಯ ನಾಯಕರು ಕೂಡ ಬರ್ತಾರೆ ಕಾಂಗ್ರೆಸ್ ಗೆ ಬರೋರೇ ದೊಡ್ಡ ಮಟ್ಟದಲ್ಲಿ ಇದ್ದಾರೆ ಅಂತ ಹೇಳಿದ್ರು ಇನ್ನು ಡಿಕೆ ಶಿವಕುಮಾರ್ ಅವರು ಕೂಡ ಪದೇ ಪದೇ ಹೇಳ್ತಾನೆ ಇರ್ತಾರೆ ಸೋ ಇದಕ್ಕೆ ಉತ್ತರ ಕೊಟ್ಟಿದ್ದಾರೆ ಗೃಹ ಸಚಿವರು ಪಕ್ಷದ ಸಿದ್ಧಾಂತ ಒಪ್ಪಿ ಯಾರೇ ಬಂದರೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಸ್ವಾಗತ ಅಂತ ಬೆಂಗಳೂರಿನಲ್ಲಿ ಪರಮೇಶ್ವರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ ಬರೋರನ್ನ ಸ್ವಾಗತ ಮಾಡ್ತೀವಿ ಆದ್ರೆ ಇಲ್ಲಿಂದ ಹೋಗ್ತೀವಿ ಅನ್ನೋರನ್ನ ಕಳಿಸ್ಕೊಡೋದಕ್ಕೆ ಕಷ್ಟ ಅಂತ ಹೇಳಿದ್ದಾರೆ ನೋಡಿ ಬೇರೆ ಬೇರೆ ಪಕ್ಷದಿಂದ ಶಾಸಕರು ಬರ್ತಾರಾ ಒಂದು ಕಡೆ ಜೆಡಿಎಸ್ ನಿಂದಲೂ ಕೂಡ ಬರ್ತಾರೆ ಅಂತ ಚಲುವರಾಯ ಸ್ವಾಮಿ ಕೂಡ ಈ ಹಿಂದೆ ಹೇಳಿದ್ರು 18 ಜನ ಕೂಡ ನನ್ನ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ ಅವರು ಬರ್ತಾರೆ ಅಂತ ಅದಾದ ನಂತರದಲ್ಲಿ ಇನ್ನು ಡಿಕೆ ಶಿವಕುಮಾರ್ ಅವರು ಕೂಡ ಹೇಳಿದ್ರು ಬಿಜೆಪಿ ಇಂದ ಬರ್ತಾ ಇದ್ದಾರೆ ಮಾಜಿ ಶಾಸಕರು ಬರ್ತಾರೆ ಅಂತ ಹೇಳಿದ್ರು ಸೋ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಒಂದು ರೀತಿಯಾಗಿ ರಾಜಕೀಯ ವಲಯದಲ್ಲಿ ರಾಜಕೀಯ ಪಡಸಾಲೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಬಿಜೆಪಿ ಇಂದ ಕಾಂಗ್ರೆಸ್ ಗೆ ಹೋಗ್ತಾರಾ ಅಥವಾ ಬಿಜೆಪಿನೇ ಆಪರೇಷನ್ ಕಮಲ ಮಾಡುತ್ತಾ ಹೀಗೆ ಅನೇಕ ವಿಚಾರಗಳು ಇದೆ ಆಪರೇಷನ್ ಕಮಲ ಮಾಡುತ್ತೆ ಅಂತ ಇದೆ ಕಾಂಗ್ರೆಸ್ನ ಶಾಸಕರೊಬ್ಬರು ದೂರನ ಕೊಟ್ಟಿದ್ರು ಆರೋಪವನ್ನು ಕೂಡ ಮಾಡಿದ್ರು ನಮ್ಮ ಪಕ್ಷದ ಶಾಸಕರನ್ನ ಸೆಳೆಯೋ ತಂತ್ರ ಮಾಡುತ್ತಿದ್ದಾರೆ ಅಂತ ಇದಕ್ಕೆ ಉತ್ತರ ಕೊಟ್ಟಂತ ಡಿಕೆ ಶಿವಕುಮಾರ್ ಅವರು ಬೇರೆ ಪಕ್ಷದಿಂದಾನೇ ನಮ್ಮ ಪಕ್ಷಕ್ಕೆ ಬರಕ ರೆಡಿ ಇದ್ದಾರೆ ಶಾಸಕರುಗಳು ಕೂಡ ಬರೋದಕ್ಕೆ ರೆಡಿ ಇದ್ದಾರೆ ನಮ್ಮ ಕಾಂಟ್ಯಾಕ್ಟ್ ನಲ್ಲೂ ಕೂಡ ಇದ್ದಾರೆ ಅನ್ನೋ ಹೇಳಿಕೆ ಕೊಟ್ಟಿದ್ರು ಸೋ ಇದಕ್ಕೆ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಉತ್ತರ ಕೊಟ್ಟಿದ್ದಾರೆ ಬರೋರು ಯಾರೇ ಇದ್ರು ಸ್ವಾಗತ ಪಕ್ಷದ ಸಿದ್ಧಾಂತವನ್ನ ಒಪ್ಪಿ ಬರಂಗಿದ್ರೆ ಬರ್ಲಿ ಅಂತಿದ್ದಾರೆ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ